ಸೇರಬಹುದೆ ನೀನು ದಾರಿ ಮುಗಿಯದೆ ಹಣ್ಣು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಆರ್ಣವು ನಿಮ್ಮನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ಈ ನಡುವೆ. ಹೌದು, ನಾನು ಅಷ್ಟೇ. ಮೊಮ್ಮಗ ಅಂದ್ರೆ ಪ್ರೀತಿ ಇರಲ್ವಾ? ಹೌದು ಮಾವ, ಆದ್ರೆ ನಾನೀಗ ಯೋಚನೆ ಮಾಡ್ತಿರೋದು, ನಾವು ಮನೆ ಕಟ್ಸಿ ಆ ಮನೆಗೆ ಹೋಗ್ಬೇಕು ಅಂದ್ರೆ ಆರ್ಣವ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾನೆ. ಐ ವಾಸ್ ಜಸ್ಟ್ ಥಿಂಕಿಂಗ್, ಆ ಮನೇಲಿ ಹೇಗಿದ್ರು 5 ರೂಮ್ ಇದೆ, ನಿಮಗೆ ಒಂದು ದೊಡ್ಡ ರೂಮ್ ಕೊಡೋಣ ಅಂತ. ಅದೇ ಮೇಲ್ಗಡೆ ಕಟ್ಟೋದು ಅಂತ ಇದೆಯಲ್ಲ, ನಿಮ್ಗೆ ಇಷ್ಟ ಆಯಿತು ಅಂದ್ರಿ ಮ್ಯಾಜಿಕ್ ಪುಸ್ತಕ ಬರೆಯೋಕ್ಕೆ, ಅದನ್ನು ನಿಮಗೆ ಕೊಟ್ಬಿಡ್ತೀವಿ. ನಮ್ಮ ತಂದೆ ಬಂದರೆ ಬೇರೆ ರೂಮ್ ಕೊಡ್ತೀವಿ, ಆಗ ನೀವು ಆರ್ಣವ್ ಜೊತೆ ಇರ್ಬೋದು. ನಿಮ್ಮ ಮ್ಯಾಜಿಕ್ ಪ್ರಾಕ್ಟೀಸ್ಗೂ ಅಲ್ಲಿ ಯಾರೂ ಡಿಸ್ಟರ್ಬ್ ಮಾಡಲ್ಲ. ಅದಕ್ಕೇನಂತೆ, ಬರ್ತೀನಿ. ಆದರೆ ಮನೆ ಕಟ್ಟೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಮಾವ. ಏನು ಸಮಸ್ಯೆ? ನಿಮಗೆ ಗೊತ್ತು, ಅದಕ್ಕೆ 1.5 ಕೋಟಿ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಕಟ್ಟೋದಕ್ಕೆ ಅಂತ. ಅಷ್ಟೊಂದು ದುಡ್ಡನ್ನ ನಾವು ಎಲ್ಲಿಂದ ತರೋದು? ಶ್ಯಾಮ್ಲಾ, 30-40 ಸೈಟ್ ಕೊಡ್ತೀನಿ ಅಂದಿದ್ದಾಳಲ್ಲ, ಅದನ್ನು ಮಾಡಿದ್ರಾಯ್ತು. ಅದರಲ್ಲಿ ಎಷ್ಟು ಮಹಾ ಬರತ್ತಪ್ಪ? 50-60 ಲಕ್ಷ ಬರ್ಬೋದು ಸೈಟ್ ಮಾರಿದ್ರೆ. ಒಂದು ಕೆಲಸ ಮಾಡಿ, ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಶೇಷಾಚಲಯ ಅಂತ, ಅವನು ಬಡ್ಡಿಗೆ ಸಾಲ ಕೊಡ್ತಾನೆ, ಅದ್ರ ಮೇಲೆ ಸಾಲ ತಗೊಳ್ಳಿ. ಸಾಲ ತಗೊಂಡ್ರೆ ನಾವು ಸದ್ಯದ ಪರಿಸ್ಥಿತಿಲಿ ತೀರ್ಸೋಕಾಗಲ್ಲ ಮಾವ. ನಾನೇನು ಮಾಡಲಿ, ನನ್ನ ಕೊಟ್ಟಲ್ಲಿ ದುಡ್ಡು ಇಲ್ಲ, ಇದ್ದಿದ್ದನ್ನೆಲ್ಲ ಮ್ಯಾಜಿಕ್ ಮಾಡಿಬಿಟ್ಟಿದ್ದೀನಿ. ನೀವು ಮನ್ಸು ಮಾಡಿದ್ರೆ ನಮಗಿವಾಗ ಸಹಾಯ ಮಾಡ್ಬೋದು. ಹೇಗೆ ಮಾವ? ಧಾತ್ರಿಗೆ ಮಧುಗೆ ಮುಂದೆ ಟ್ರಾನ್ಸ್ಫರ್ ಆದಾಗ ಬೇರೆ ಬೇರೆ ಊರಿಗೆ ಹೊರಟೋಗ್ತಾರೆ, ಆಗ ನಾನು ಶಾಮುನೆ ನಿಮ್ಮನ್ನು ನೋಡ್ಕೋಬೇಕು. ಆರ್ಣವ್ ಬೇರೆ ನಿಮ್ಗಿಷ್ಟ, ನಿಮಗೆ ವಿಲ್ಲಿಂದ ಬಂದಿದೆ ಅಂತಿರಲ್ಲ 2/3, ಅದು ನಿಮ್ಮ ಸ್ವಂತ ಸ್ವಯಾರ್ಜಿತ ಆಗುತ್ತೆ. ಅದನ್ನ ಶಾಮು ಹೆಸರಿಗೆ ಬರೀರಿ, ಅವ್ರಿಗೂ ಹಕ್ಕಿದ್ದೇ ಇರತ್ತಲ್ವಾ, ಎಲ್ಲರೂ ಸಂತೋಷವಾಗಿರ್ಬೋದು. ಇಲ್ಲದೇ ಇದ್ರೆ ಮನೇಲಿ ದಿನ ಅಸಮಾಧಾನ. ಶಾಮು ತಾಯಿಗೆ ಇದು ಅರ್ಥ ಆಗ್ತಾ ಇಲ್ಲ, ನಿಮ್ಗಾದ್ರೂ ಅರ್ಥ ಆಗುತ್ತೆ. ಅಂದ್ರೆ ಈ ಆಸ್ತಿನ ಶಾಮುಗೆ ಬರಿಬೇಕು ಅಂತಾನ? ಇಲ್ಲ ಇಲ್ಲ, ನಾನು ಹಾಗೆ ಬರೆಯಲ್ಲ. ಶ್ಯಾಮ್ಲಾ ಸಿಎಸ್ಪಿ ಅವರು ಹೇಗೆ ಹೇಳ್ತಾರೋ ನಾನು ಹಾಗೆ ಮಾಡೋದು. ಏನಪ್ಪ, ಎಲ್ಲರೂ ದಾತ್ರಿಗೆ ಆಸ್ತಿ ಬರಿಬೇಕು ಅಂತಿದ್ದೀರಾ? ಹೌದು ಶ್ಯಾಮು,
ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಆದರೆ ಈ ಆಸ್ತಿ ನಾನು ಅವಳಿಗೆ ಬರೀದೇ ಹೋದರೆ ನನ್ನ ಆತ್ಮಸಾಕ್ಷಿ ಚುಚ್ಚುತ್ತಾನೇ ಇರುತ್ತೆ. ಯಾಕೆಂದರೆ ಅವಳು ಕಳೆದು ಹೋಗೋಕ್ಕೆ ನಾನೇ ಮುಖ್ಯವಾದ ಕಾರಣ. ಅವಳು ಕಳೆದೋದ ದಿನ ಅವಳ ಕೈಯನ್ನು ಹಿಡ್ಕೊಂಡು ನಾನು ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ. ಎರಡೂವರೆ ವರ್ಷದ ಮಗು ಕೈ ಬಿಡಿಸ್ಕೊಂಡು ಓಡೋಗಿದೆ, ನನಗೆ ಗೊತ್ತೇ ಆಗಿಲ್ಲ. ಬೇಜವಾಬ್ದಾರಿಯಾಗಿ ಹರಟೆ ಹೊಡಿತಾ ನಿಂತಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಮಗು ಇಲ್ಲವೇ ಇಲ್ಲ. ಆ ದಿನ ನಾನು ಮಾಡಿದ ತಪ್ಪಿಗೆ ಈಗಲೂ ನನಗೆ ನನ್ನ ಬಗ್ಗೆ ಕೋಪ ತಾತ್ಸಾರ ಇದೆ. ಈ ಆಸ್ತಿನ ದಾತ್ರಿ ಹೆಸರು ಬರ್ಕೊಟ್ರೆ ಸ್ವಲ್ಪನಾದರೂ ನಾನು ಅದರಿಂದ ಹೊರಗೆ ಬರ್ಬೋದು. ಅರ್ಥ ಮಾಡ್ಕೊ. ಸಾರಿ, ನಿನ್ನ ಹೆಸರಿಗೆ ಬರೆಯೋಕ್ಕಾಗಲ್ಲ. ನೋಡಿದ್ಯಾ ಸರಿಯು, ನಾನು ಹೇಳಿಲ್ವಾ ಅಪ್ಪ ಇದಕ್ಕೆಲ್ಲ ಒಪ್ಪಲ್ಲ ಅಂತ? ಇರು ಶ್ಯಾಮ್, ನಮ್ಗೆ ಈ ಆಸ್ತಿ ಬರಬೇಕು ಅಂದರೆ ಇವ್ರನ್ನ ಒಪ್ಪಿಸ್ಲೇಬೇಕು. ಹೇಗೆ ಒಪ್ಪಿಸ್ತೀಯಾ? ತಿಂಡಿ ತಂದ್ಕೊಡ್ಲ? ಬೇಡಮ್ಮ, ಆಯ್ತು. ಯಾಕೆ ನೀನು ಫೋನ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದ? ಮಧ್ಯಾಹ್ನದಿಂದ ಒಂದೇ ಸಮನೆ ಫೋನಮ್ಮ. ನಾನು ಚುನಾವಣೆಯಲ್ಲಿ ನಿಲ್ತಾ ಇದ್ದೀನಿ ಅಂತ ಟಿ ವಿಲಿ ಬಂತಲ್ವಾ, ಅದೇ ವಿಚಾರ. ಯಾರಿಗೂ ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ. ಸರಿಮ್ಮ, ನಿಮ್ಮ ವೈಫ್ ಜಾನಕಿ ಮೇಡಮ್ ಅವರು ಎಲೆಕ್ಷನ್ಗೆ ನಿಂತ್ಕೋತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಸಂತೋಷ ಆಗ್ತಾ ಇದೆ. ನಮ್ಮನೇಲೇ ಒಬ್ಬರು ಎಮ್ ಎಲ್ ಎ ಆಗ್ತಾರೆ ಅಂದರೆ ನಮಗೆ ಸಂತೋಷ ಆಗಲ್ವಾ? ಹಾಗೆ ಸಂತೋಷ ಆಗ್ತಾ ಇದೆ. ತಂದೆ ಎದುರು ನಿಲ್ತಾ ಇದ್ದಾರೆ. ನಿಲ್ಲಿ ಬಿಡಿ, ಅನ್ಯಾಯ ಎಲ್ಲ ಕೊನೆ ಆಗಲೇಬೇಕಲ್ವಾ? ಬಾರ್ಗಿ ಅವರು ನನ್ನ ಮಾವ, ಆದರೆ ಕ್ರೌರ್ಯದ ವಿರುದ್ಧ ಹೋರಾಟ ಮಾಡಬಾರ್ದು ಅಂತಿಲ್ವಲ್ಲ. ನೀವು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಇದ್ದಿದ್ರೆ ನಿಮಗೆ ಅನುಕೂಲ ಆಗ್ತಿತ್ತಲ್ವಾ? ಬಾರ್ಗಿ ಅವ್ರು ಮಾಡೋ ಯಾವ ಸಹಾಯನೂ ನನಗೆ ಬೇಡ. ಜಾನಕಿ ಅವರು ಯಾವಾಗ ರಾಜೀನಾಮೆ ಕೊಡ್ತಾರೆ? ಅದೆಲ್ಲ ಮಾತಾಡಿಲ್ಲ. ಇವತ್ತು ಬೆಳಗ್ಗೆ ಶಂಕರ್ ದೇವಗಟ್ಟ ಅವರು ಮನೆಗೆ ಬಂದರು, ಅವ್ರ ಜೊತೆ ಮಾತಾಡಿದ್ದಾರೆ ಅಷ್ಟೆ. ಅದಾದಮೇಲೆ ಏನೂ ಮಾತಾಡಿಲ್ಲ ರಾಜೀನಾಮೆ ಯಾವ ಕೊಡ್ತಾರೆ ಅಂತ. ಬಾರ್ಗಿ ಅವರು ನನ್ನ ಮಾವ, ಆದರೆ ಕ್ರೌರ್ಯದ ವಿರುದ್ಧ ಹೋರಾಟ ಮಾಡಬಾರ್ದು ಅಂತಿಲ್ವಲ್ಲ. ನಮಸ್ಕಾರ ಸರ್. ನಮಸ್ಕಾರ ವಿಷ್ಣುಕುಮಾರ್. ಏನು ಎಲ್ಲ ನ್ಯೂಸ್ ನೋಡ್ತಾ ಇದ್ರಿ? ಏನಿಲ್ಲ ಬಿಡಿ ಸರ್, ಇವರು ಸಿದ್ದೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ಜಂಗಮ ದುರ್ಗದ ಜೆಡ್ ಪಿ ಮೆಂಬರ್ ಸರ್. ನಮಸ್ಕಾರ ಸರ್. ಗೊತ್ತು, ಶಂಕರ್ ದೇವಗಟ್ಟ ಅವ್ರ ಜೊತೆ ಇರ್ತಾರೆ. ನೋಡಿದ್ದೀನಿ ಒಂದೆರಡು ಸಲ,
ಹೌದು ಸರ್, ಇವ್ರದ್ದು ಒಂದು ಸಣ್ಣ ಕೆಲಸ ಆಯಿತು ಸರ್. ಸರ್, ಇವ್ರ ತಮ್ಮದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಇಂಟರ್ವ್ಯೂ ಬಂದಿದೆ ಸರ್, ತಾವೊಂದು ಮಾತು ಹೇಳಬೇಕಾಯ್ತು ಸರ್. ಆಯಿತು, ಅರ್ಜಿ ಕೊಟ್ಟು ಹೋಗಿ ನೋಡೋಣ. ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ನೋಡಲ್ಲ, ಎಲ್ಲಿ ನ್ಯಾಯ ಇರುತ್ತೋ ಅದನ್ನು ಮಾಡ್ತೀನಿ. ಆಯಿತು, ನಿಮ್ದೇನಿದೆಯೋ ಅದ್ರ ರೆಫರೆನ್ಸ್ ಕೊಟ್ಟು ಹೋಗಿ ಹೇಳ್ತೀನಿ. ಕ್ಯಾಂಡಿಡೇಟ್ ಹೆಸರೇನಂದ್ರಿ? ಜೈಶಿಲ್ ಅಂತ ಸರ್. ಆಯಿತು ಸರ, ಬರ್ಕೊಳ್ಳಿ. ಇವ್ರ ಹತ್ರ ಪೇಪರ್ ಸಾಮಾನು ಕರೆಕ್ಟ್ ಮಾಡ್ಕೊಳ್ಳಿ. ಎಸ್ ಸರ್. ಸರ್, ತುಂಬ ಬೇಜಾರಾಯಿತು ಸರ್. ಯಾವ ವಿಷಯಕ್ಕೆ? ಅದೇ ಸರ್, ಮಧ್ಯಾಹ್ನದಿಂದ ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ದಾರೆ ಸರ್. ನಿಮ್ಮ ಮಗಳು ಜಾನಕಿಯವರು ನಿಮ್ಮ ವಿರುದ್ಧ ಎಲೆಕ್ಷನ್ ನಿಲ್ತೀನಿ ಅಂತ ಹೇಳ್ತಾ ಇರೋದು. ಏನ್ ಮಾಡೋಕ್ಕಾಗತ್ತೆ? ಏನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಅವಳಿಗೆ ಗೊತ್ತಿಲ್ಲದೆ ಅವಳನ್ನ ಯಾರೋ ಎತ್ತ ಕಟ್ಟಿರ್ತಾರೆ, ನಿಮಗೆ ಗೊತ್ತಲ್ಲ. ನಾಳೆ ನಾನು ನಿಲ್ಲಲ್ಲ ಅಂತ ಹೇಳಿಸ್ತೀನಿ. ಅವರು ವಾಪಸ್ ತೆಗಿಯೋ ಮಟ್ಟಕ್ಕೆ ಕಾಣಲ್ಲ ಸರ್. ಯಾಕೆ? ಈಗ ತಾನೇ ಸರ್, ತಾವು ತಪ್ಪು ತಿಳ್ಕೋಬಾರ್ದು ಸರ್. ಅವ್ರ ಹಸ್ಬೆಂಡ್ ನಿರಂಜನ್ ಅವರು ಟಿ ವಿ ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಸರ್, ಅದನ್ನೇ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದಿದ್ದು ನೀವು ಬರೋಕ್ಕೂ ಮುಂಚೆ. ಅದರಲ್ಲಿ ಏನದರಲ್ಲಿ? ಏನಿಲ್ಲ ಬಿಡಿ ಸರ್. ಪರವಾಗಿಲ್ಲ ಹೇಳ್ರಿ ಕೃಷ್ಣಕುಮಾರ್. ಸರ್, ಅದರಲ್ಲಿ ಜಾನಕಿಯವರು ಎಲೆಕ್ಷನ್ ನಿಂತ್ಕೊಳ್ತಾರೆ ಅಂತಲೇ ಹೇಳ್ತಾ ಇದ್ರು ಸರ್ ನಿರಂಜನ್ ಸಾಹೇಬರು. ಸರ್, ಟಿ ವಿ ಆನ್ ಮಾಡಿ, ನ್ಯೂಸ್ ಮತ್ತೆ ಬರ್ತಾನೆ ಇರುತ್ತೆ. ಎಸ್ ಸರ್. ನನಗೆ ಸಂತೋಷ ಆಗ್ತಾ ಇದೆ. ನಮ್ಮನೇಲೆ ಒಬ್ಬರು ಎಮ್ ಎಲ್ ಎ ಆಗ್ತಾರೆ ಅಂದರೆ ನಮಗೆ ಸಂತೋಷ ಆಗಲ್ವಾ? ಹಾಗೆ ಸಂತೋಷ ಆಗ್ತಾ ಇದೆ. ತಂದೆ ಎದುರು ನಿಲ್ತಾ ಇದ್ದಾರೆ. ನಿಲ್ಲಿ ಬಿಡಿ, ಅನ್ಯಾಯ ಎಲ್ಲ ಕೊನೆ ಆಗಲೇಬೇಕಲ್ವಾ? ಬಾರ್ಗಿಯವರು ನನ್ನ ಮಾವ, ಆದರೆ ಕ್ರೌರ್ಯದ ವಿರುದ್ಧ ಹೋರಾಟ ಮಾಡಬಾರ್ದು ಅಂತಿಲ್ವಲ್ಲ. ನೀವು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಇದ್ದಿದ್ರೆ ನಿಮಗೆ ಅನುಕೂಲ ಆಗ್ತಿತ್ತಲ್ವಾ? ಬಾರ್ಗಿಯವ್ರು ಮಾಡೋ ಯಾವ ಸಹಾಯನೂ ನನಗೆ ಬೇಡ. ಆಫ್ ಮಾಡಿ ಸರ್. ಮಹೇಶ್, ರಶ್ಮಿಯವ್ರನ್ನ ಬರೋದಕ್ಕೆ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿರಂಜನ್, ನೀವು ಯಾಕೆ ಇಂಟರ್ವ್ಯೂ ಕೊಡೋದಕ್ಕೆ ಹೋಗಿದ್ರಿ? ಯಾವುದಕ್ಕೆ ಇಂಟರ್ವ್ಯೂ? ಶಿಖರ ಟಿವಿಲಿ ಇವಾಗ ನೋಡಿದೆ ನಾನು. ಜಾನಕಿ ಅವರು ಚುನಾವಣೆಯಲ್ಲಿ ನಿಂತಿರೋದು ನನಗೆ ಭಾಳ ಸಂತೋಷ. ಭಾರ್ಗಿ ಅವ್ರ ಕ್ರೌರ್ಯದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದಿರಿ. ಹೌದು, ತಪ್ಪೇನು? ಏನು ತಪ್ಪು ನಿರಂಜನ್? ನಾನೆಲ್ಲಿ ಹೇಳಿದೆ ನಿಮಗೆ ಚುನಾವಣೆಗೆ ನಿಲ್ತಾ ಇದ್ದೀನಿ ಅಂತ? ನಾನು ತೀರ್ಮಾನ ಮಾಡಿದ್ದೀನಾ? ಬೆಳಗ್ಗೆ ಹೇಳ್ತಾ ಇದ್ರಲ್ಲ ಪೇಪರ್ನವ್ರಿಗೆ, ಅವ್ರು ನಿಮ್ಮ ತೀರ್ಮಾನ ಏನು ಅಂತ ಕೇಳಿದಾಗ 50-50 ಅಂದ್ರಿ. 50-50 ಅಂದರೆ 50-50 ಅಷ್ಟೇ, 100 ಅಲ್ಲ.
ನೀವ್ ಯಾಕೆ ಹೇಳ್ಬೇಕಾಗಿತ್ತು ನಾನು ಚುನಾವಣೆಯಲ್ಲಿ ನಿಂತಾ ಇದ್ದೀನಿ ಅಂತ? ನಮಸ್ಕಾರ ಮೇಡಮ್. ಕೂತ್ಕೊಡಿ. ಸಾರಿ, ಮಧ್ಯಾಹ್ನದಿಂದ ನಿಮಗೆ ನ್ಯೂಸ್ ತೋರಿಸ್ತಾನೆ ಇದ್ದೀನಿ, ತಪ್ಪು ತಿಳ್ಕೋಬೇಡಿ. ಜಾನಕಿಗೆ ಬುದ್ಧಿ ಹೇಳಿ ವಾಪಸ್ ತೆಗಿಸ್ತೀನಿ ಅಂದ್ರಲ್ಲ, ಆದರೆ ಇಲ್ಲಿ ನಿರಂಜನ್ ಅವರು ಈಗ ತಾನೇ ಟಿವಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಜಾನಕಿ ನಿಂತೇ ನಿಲ್ತಾರೆ, ಭಾರ್ಗಿನ ಸೋಲಿಸ್ತಾರೆ ಅಂತ ಹೇಳ್ತಿದ್ದಾರೆ. ಭಾರ್ಗಿ ಕ್ರೌರ್ಯ ಕೊನೆಯಬೇಕು ಅಂತ ಹೇಳಿದ್ದಾರೆ. ನೋಡಿ, ನಮ್ಮ MLA ಕೃಷ್ಣಕುಮಾರ್ ಅವ್ರಿಗೂ ಬೇಜಾರಾಗಿದೆ ಅಲ್ವೇನ್ರಿ? ಹೌದು ಮೇಡಮ್, ಒಂಥರ ಅವಮಾನ ಅಲ್ವಾ? ಇಂಥ ದೊಡ್ಡ ಲೀಡರ್ ಎದುರುಗಡೆ ಅವ್ರ ಮಗಳೇ ವಿರುದ್ಧವಾಗಿ ನಿಲ್ತೀನಿ ಅನ್ನೋದು ಅಳಿಯಂದ್ರು ಬಾರ್ಗಿ ಸಾಹೇಬರನ್ನ ಕ್ರೂರಿ ಅಂತ ಹೇಳೋದು ನೋಡಿ, ನಾನು ಮನಸ್ಸು ಮಾಡಿದ್ರೆ ನಿಮ್ಮ ಅಳಿಯ ನಿರಂಜನ್ನ, ನಮ್ಮ ಮಗಳು ಜಾನಕಿನ ಇಬ್ಬರನ್ನೂ ಪಾತಾಳಕ್ಕೆ ತುಳಿಬಹುದು. ಅಷ್ಟು ಅವಮಾನ ಮಾಡಿದ್ದಾರೆ ನನಗೆ. ತಪ್ಪು ತಿಳ್ಕೊಬೇಡಿ ಕೃಷ್ಣಕುಮಾರ್, ಹೀಗೆ ಮಾತಾಡಿದೆ ಅಂತ ಸಿಟ್ಟು ಬರುತ್ತೆ ಅಲ್ವಾ ಈ ಥರ ಎಲ್ಲ ಮಾಡಿದ್ರೆ? ಹೌದು ಸರ್. ನೋಡಿ ರಶ್ಮಿ ಅವರೇ, ನಿಮಗೆ ಗೊತ್ತು ನಾನು ನಿರಂಜನ್ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡೋದಕ್ಕೆ ಹೋದೆ. ನಿರಂಜನ್ ಅವರು ತಾನು IAS ಅಂತ ಸುಳ್ಳು ಹೇಳಿ ನನ್ನ ಮಗಳನ್ನ ಮದುವೆ ಆದರು. ಹಾ ಗೊತ್ತು ಸರ್, ಆ ವಿಚಾರ ಎಲ್ಲ. ಆ ಒಂದ್ಸತಿ ಎನ್ಕ್ವೈರಿನೂ ಆಗಿತ್ತಲ್ಲ ಸರ್ ಪೊಲೀಸ್ ಲೆವೆಲಲ್ಲಿ. ಹೌದು, ಆ ಎನ್ಕ್ವೈರಿಯಿಂದ ನಾನು ಬಚಾವ್ ಮಾಡಿದೆ. ಆದರೆ ಅವರು ತನ್ನ ಬುದ್ಧಿ ಬಿಡಲಿಲ್ಲ. ಒಂದು ಸ್ವಲ್ಪನೂ ಕೃತಜ್ಞತೆ ಇಲ್ಲ ನನ್ನ ಬಗ್ಗೆ. ನಾವು ಎಷ್ಟು ಒಳ್ಳೆತನದಿಂದ ನೋಡಿದ್ರು ಈ ಥರ ಹೆಂಡತಿನ ನನ್ನ ವಿರುದ್ಧ ನಿಲ್ಲಿಸ್ತು. ಅವಳಿಗಾದರೂ ನನ್ನ ಬಗ್ಗೆ ಗೌರವ ಬೇಡುವ, ನಿಂತ್ಕೋತಾಳೆ, ಮನಸ್ಸಿಗೆ ನೋವಾಗಲ್ವ ಹೇಳಿ? ಹಾಗಾದರೆ ಅವಳನ್ನ ಪಾತಾಳಕ್ಕೆ ತುಳಿದು ಬಿಡುವಷ್ಟು ಶಕ್ತಿ ಇದೆ ನನಗೆ. ಆದರೂ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ರಶ್ಮಿಯವರೇ ನೋಡಿ, ಸಾಧ್ಯವಾದರೆ ನಿಮ್ಮ ಮಗಳಿಗೆ ಹೇಳಿ ಈ ಥರ ನಿಂತ್ಕೊಳ್ಳೋದು ಒಳ್ಳೇದಲ್ಲ ಅಂತ. ಹೌದು ಮೇಡಮ್, ಭಾರ್ಗಿ ಸಾಹೇಬರಿಗೆ ತುಂಬ ಅವಮಾನ ಆಗುತ್ತೆ ಮೇಡಮ್ ಅವರು ನಿಂತರೆ. ಅಕಸ್ಮಾತ್ ಈ ನ್ಯೂಸ್ನ ಅಪ್ಪ ನೋಡ್ತಾ ಇದ್ರೆ ಮನೇಲಿ ಏನು ಗಲಾಟೆಗಳಾಗ್ತಾ ಇರುತ್ತೆ ಗೊತ್ತಾ? ಅಮ್ಮಂಗೆ ನರ್ಕ ಮಾಡಿರ್ತಾರೆ ಅಪ್ಪ. ಅಪ್ಪನಿಗೆ ನಿಮ್ಮನ್ನು ಕಂಡ್ರೆ ಮೊದಲೇ ಆಗಲ್ಲ. ನೀವು ಹೋಗಿ ಹೀಗೆ ಮಾತಾಡಿದಿರಲ್ಲ, ಯುದ್ಧರಂಗ ಕಿಳಿದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ನೀವಿದನ್ನೆಲ್ಲ ಎದುರಿಸೋದನ್ನ ಕಲಿಯಬೇಕು. ನಾನೇನು ತೀರ್ಮಾನ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ತೀರ್ಮಾನ ಆಗೇ ಆಗತ್ತೆ, ಇಷ್ಟ ಆದ್ಮೇಲೂ ಆಗದೇ ಇರತ್ತಾ? ನೀವು ಗೆಲ್ತೀರಿ, ಹೆದರ್ಬೇಡಿ. ನೀವೆಮ್ಮೆಲೆ ಆದ್ರೆ ನಮ್ಗೆಲ್ಲ ಸಂತೋಷ ಆಗತ್ತೆ, ಹೆಮ್ಮೆ ಆಗತ್ತೆ. ಶಟ್ ಅಪ್, ಸಾಕು ನಿರಂಜನ್ ಪ್ಲೀಸ್, ನನಗೆ ತಲೆ ಕೆಟ್ಟು ಹೋಗಿದೆ.
ನಾನು ಎಲೆಕ್ಷನ್ಗೆ ನಿಲ್ಲೋದು, ಗೆದ್ಬಿಡೋದು, ನಿಮಗೆಲ್ಲ ಹೆಮ್ಮೆ ಆಗೋದು, ಸಂತೋಷ ಆಗೋದು ಇದೊಂದೇ ಅಲ್ಲ, ಬೇಕಾದಷ್ಟು ಬೇರೆ ಆಯಾಮಗಳಿವೆ. ಅಮ್ಮ ಇದ್ದಾರೆ, ಅಮ್ಮನ ಸ್ಥಿತಿ ಇದೆ, ಅಪ್ಪ ಇದ್ದಾರೆ, ಅಪ್ಪ ಏನಂತಾರೋ ಅನ್ನೋ ಆತಂಕ ಇದೆ. ನನ್ನ ತವ್ರ ಮನೆ ನೆಮ್ಮದಿನ ಬಲಿ ಕೊಡಬೇಡಿ, ಅಂಡರ್ಸ್ಟ್ಯಾಂಡ್? ಇನ್ನೊಂದ್ಸರಿ ನೀವು ಈ ಥರದ ಇಂಟರ್ವ್ಯೂ ಕೊಟ್ರೆ ನನಗೆ ಇಷ್ಟ ಆಗಲ್ಲ. ಈಗೇನು ಮಾಡ್ತೀರಿ ರಶ್ಮಿ ಅವರೇ? ಮತ್ತೆ ಕಟ್ ಮಾಡ್ಬಿಟ್ಲು. ದುರಹಂಕಾರ, ದುರಹಂಕಾರ ಅವಳಿಗೆ. ನಿಮಗೆ ಒಂದು ವಿಚಾರನ ಸ್ಪಷ್ಟ ಮಾಡ್ತೀನಿ ರಶ್ಮಿ ಅವರೇ, ಅವಳಿಗೆ ನಿಂತ್ಕೊಳ್ಳೋದು ಬೇಡ ಅಂತ ಹೇಳಿ. ಒಂದು ವೇಳೆ ಅಪ್ಪಿ ತಪ್ಪಿ ಅವಳೇನಾದರೂ ನಿಂತ್ಕೊಂಡ್ರೆ ನನ್ನ ಅವಳ ಸಂಬಂಧ ಕಟ್. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಅವಳ ಸಂಬಂಧನೂ ಪರ್ಮನೆಂಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇನ್ನು ನಿಮ್ಮ ಮಗಳು ಈ ಮನೆಗೆ ಕಾಲಿಡೋ ಹಾಗಿಲ್ಲ.